ಓಕೆ, ಸೊ ಇವತ್ತು ಜಾಯ್ಫುಲ್ ಕಾರ್ಸ್ ಅಲ್ಲಿ ನಿಮ್ಗೆ ಲೋ ಬಜೆಟ್ ಇಂದ ಕಾರ್ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಎಷ್ಟು ಸರ್? ಸರ್ ನಾನು ಬರೀ 75,000 ಕೊಡೋಣ ಸರ್. 75,000 ಫೈನಲ್? ಹೌದು. ಅಂಡ್ ಐ ಟೆನ್ ಸರ್? ಸರ್ ಐ ಟೆನ್ ಬರೀ 8 ಲಕ್ಷ ಕೊಡೋಣ ಸರ್. 2 ಲಕ್ಷ ಫೈನಲ್ ಮಾಡಿ ಎಲ್ಲ ಆಗಿದೆ, ಬರೀ 2 ಲಕ್ಷ ಕೊಡೋಣ ಸರ್. ಸೊ ಬ್ಲಾಕ್ ಕಲರ್ ವಾಕ್ಸ್ ವ್ಯಾಗನ್ ಪೋಲೋ ಇದೆ ಸರ್, 25 ಕೊಟ್ಬಿಡೋಣ. ಹೋಗಿ ಸರ್. ಡೀಸೆಲ್ ಪೆಟ್ರೋಲ್? ಡೀಸೆಲ್ ಮಾಡಲ್ ಸರ್. ಓಕೆ, ಅಂಡ್ 80 ಡೀಸೆಲ್ ಪೆಟ್ರೋಲ್ ಸರ್? ಸರ್ 80 ಬಂದು ಡೀಸೆಲ್ ಐತೆ, ಪೆಟ್ರೋಲ್ ಐತೆ. ಇದು ಬಂದು ಪೆಟ್ರೋಲ್ ವೆಹಿಕಲ್, 635 ನೆಗೋಷಿಯಬಲ್ ಕೊಡೋಣ ಸರ್. 635 ನೆಗೋಷಿಯಬಲ್. ಅಂಡ್ ಇನ್ನೊಂದು ಆಪ್ಷನ್ ಸೆಕೆಂಡ್ ಫುಲ್ ಹೇಳಿ ಸರ್. ಸರ್ 2014 ವಿತ್ ಕರ್ನಾಟಕ ಟ್ರಾನ್ಸ್ಫರ್ ಮಾಡಿ ಒಂದು 445 ನೆಗೋಷಿಯಬಲ್ ಕೊಡೋಣ ಸರ್. ಸೊ ಅದ್ರ ಪಕ್ಕದಲ್ಲೇ 80 ಡೀಸೆಲ್ ಸರ್ ಇದು? ಹೌದು, ಡೀಸೆಲ್ ವೇರಿಯಂಟ್ ಇದು, 2013 ಮಾಡಲ್, ಒಳ್ಳೆ ಪ್ರೈಸ್ ಅಲ್ಲಿ 6 ಲಾಕ್ಸ್ ಫೈನಲ್ ಮಾಡ್ಕೊಡೋಣ ಸರ್. 6 ಲಾಕ್ಸ್ ಕುತ್ಕೊಂಡು. ಅಂಡ್ ಇನ್ನೂ ಒಂದು ಇಟಿಯೋಸ್ ಲಿವಾ ಇದೆ. ಇಟಿಯೋಸ್ ಲಿವಾ ಸರ್, 2011-12 ಮಾಡಲ್, 355 ಡೆಡ್ಲೈನ್ ಮಾಡೋದು ಕೊಡೋಣ ಸರ್. ಅದ್ರ ಪಕ್ಕದಲ್ಲೇ ಇಟಿಯೋಸ್ ಇದೆ ಸರ್, ಇಟಿಯೋಸ್ 370 ಕೊಡೋಣ ಸರ್. ಹೆಂಗೆ ವಿಡಿಯೋ ಹೇಳಿದ್ರೆ ಆ ತರನೇ ಗಾಡಿನೂ ಇದೆ, ಮ್ಯಾಜಿಟಿಯಸ್ ಗಾಡಿ. ಹೌದು ಹೌದು, ಇದೆ ಅದೇ ತರ ಜೋಡಿ ಇದೆ ಸರ್. ಹೌದು ಹೌದು, ನೀವ್ ಏನ್ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ 100% ಹಾಗೆ ಇದೆ ಗಾಡಿ. ಆಯ್ತಾ, ನಮ್ಗೆ ಲೈಕ್ ಆಯ್ತು, ಹಾಗೆ ನಾವು ಇದ್ ಮಾಡ್ಕೊಂಡು ವಿಂಡೋಸ್ ಎಲ್ಲಾ ಫಿಟ್ಟೆಡ್ ಆಗಿದೆ. ಗಾಡಿ ಪ್ರೈಸ್ ಬಂದು ನಿಮ್ಗೆ ಒಂದು 4,30,000, ಅದ್ರಲ್ಲಿ ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 13 ಮಾಡಲ್ ಅದು ಸಿಂಗಲ್ ಓನರ್, ಬರೀ 78,000 ರೆಕಾರ್ಡೆಡ್ ಓಡಿದೆ. ಗಾಡಿ ಎಲ್ಲ ಎಕ್ಸಲೆಂಟ್ ಕಂಡೀಷನ್ ಐತೆ ಸರ್. ಸರ್ 430 ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. 430 ಸ್ಲೈಡ್ಲಿ 2013 ಮಾಡಲ್, ಸೆಕೆಂಡ್ ಓನರ್, ಕಮ್ಮಿ ಓಡಿದೆ ಸರ್, ಮಾಡ್ಕೊಡೋಣ ಸರ್. ಒಂದು ಒಳ್ಳೆ ಪ್ರೈಸ್ಗೆ ಮಾಡ್ಕೊಡೋಣ. ಪರ್ಲ್ ವೈಟ್ ಕಲರ್, ತುಂಬಾ ಗಾಡಿ ಚೆನ್ನಾಗಿದೆ. ಪ್ರೈಸ್ ಬಂದು 575 ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. 575 ಗೆ ನಿಮ್ಗೆ ಅಲಾಯ್ ವೀಲ್ಸ್, ಟಾಪ್ ಎಂಡ್ ಗಾಡಿ ಎಲ್ಲ ಸಿಗ್ತೈತೆ. ಅದು ಕೂಡ 85 PS. ಗಾಡಿ ತುಂಬಾ ಚೆನ್ನಾಗಿದೆ. 310 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. 310 ಸ್ಲೈಟ್ಲಿ ನೆಗೋಷಿಯಬಲ್. ಸಿಂಗಲ್ ಓನರ್, 2010 ಮಾಡಲ್, 10 ಮ್ಯಾನುಫ್ಯಾಕ್ಚರ್ ಲೆವೆಲ್ ರಿಜಿಸ್ಟ್ರೇಷನ್. ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ಸಾಕಷ್ಟು ಜನ ಎಲ್ಲ ಹೇಳ್ತಾ ಇರ್ತೀರಾ ಹೊಸ ಕಾರ್ಸ್ ದ ಶೋರೂಮ್ ತೋರಿಸಿ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವು ಇವತ್ತು ಜಾಯ್ಫುಲ್ ಕಾರ್ಸ್ ಹತ್ರ ಬಂದಿದ್ವಿ. ಇವ್ರ ಶೋರೂಮ್ ಇಂದ ನಾವು ಫಸ್ಟ್ ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಾ ಇರೋದು. ಸಾಕಷ್ಟು ಕಾರ್ಸ್ ಎಲ್ಲ ಕಂಪ್ಲೀಟ್ ಆಗಿ ಹೊಸ ಸ್ಟಾಕ್ ಎಲ್ಲ ಬಂದಿದೆ. ಅಂಡ್ ಸರ್, ಇವಾಗ ನಿಮ್ ಶೋರೂಮ್ ಅಡ್ರೆಸ್ ಹೇಳಿ ಸರ್. ಇವಾಗ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಇರ್ಫಾನ್ ಸರ್ ರೆಡಿ ಇದಾರೆ, ಶೋರೂಮ್ ಓನರ್. ಸರ್, ಇವಾಗ ಜಾಯ್ಫುಲ್ ಕಾರ್ಸ್ ಫಸ್ಟ್ ವೆಲ್ಕಮ್ ಮಾಡ್ತಾರೆ. ಹೌದೌದು, ನಮಸ್ಕಾರ ಸರ್. ಜೋಯ್ಫುಲ್ ಕಾಸ್ ಕುಮಾರ್ ಸ್ವಾಮಿ ಹೋಟೆಲ್ ಬರೋದು, ಎಕ್ಸಾಕ್ಟ್ ಡ್ಯಾನಿಂದ ಕಾಲೇಜ್ ಬ್ಯಾಕ್ ಸೈಡ್ ಬರುತ್ತೆ. ನಮ್ಗೆ ಯೂಸ್ ಕಾರ್ ಶೋರೂಮ್ ಎಲ್ಲಾ ಬ್ರ್ಯಾಂಚ್ ಇರುತ್ತೆ. ಇನ್ನೋವಾ, ಟೊಯೋಟಾ, ಮಹೇಂದ್ರ, ಐ10, ಕರ್ನಾ ಫ್ಲೂಡಿಕ್, ಎಲ್ಲಾ ಬ್ರ್ಯಾಂಡ್ಸ್ ಅಪ್ ಟು ಡೇಟ್ ಮಾಡ್ತೀವಿ. ನಮ್ಮ ಹತ್ರ ಸಿಕ್ಕಿಲ್ಲ ಅಂದ್ರೆ ಒಳ್ಳೆ ವಾಲಿ ಗಳ್ಳಿ, ಲೋ ಮೈಲೇಜ್ ಕಸ್ಟಮರ್ಸ್ ಏನ್ ಪ್ರಿಫರೆನ್ಸ್ ಅಂದ್ರೆ ಲೋ ಮೈಲೇಜ್ ಕಾರ್ ತರಿಸ್ಬೇಕು, ಒಳ್ಳೆ ಬೆನಿಫಿಟ್ ಕೊಡ್ಬೇಕು, ಅವ್ರ ಪ್ರೈಸಿಂಗ್ ಅಲ್ಲಿ ಸಿಗ್ಬೇಕು, ಲೋ ಮೈಲೇಜ್ ಸಿಗ್ಬೇಕು, ಒಳ್ಳೆ ಮೈಲೇಜ್, ಒಳ್ಳೆ ಒಳ್ಳೆ ಲೋ ಪ್ರೈಸ್ ಅಲ್ಲಿ ಗಾಡಿ ಬೇಕು, ಒಳ್ಳೆ ಒಳ್ಳೆ ಲೋ ಪ್ರೈಸ್ ಅಲ್ಲಿ ಒಳ್ಳೆ ಕಾರು ಬೇಕು. ಎಲ್ಲ ಖಂಡಿತ ಮಾಡ್ಕೊಡೋಣ ಸರ್. ಓಕೆ ಸರ್, ಇವಾಗ ಜಾಯ್ಫುಲ್ ಕಾರ್ಸ್ ಎಷ್ಟು ವರ್ಷ ಇಂದ ಇದೆ? ಆಲ್ಮೋಸ್ಟ್ ನಾವು ಇನ್ನ ಒಂದು 5 ಇಯರ್ಸ್ ಇಂದ ಇದೀವಿ ಸರ್. 5 ಇಯರ್ಸ್? ಹೌದು, 5 ಇಯರ್ಸ್ ಇಂದ ಇದೀವಿ. ಬಟ್ ಇವಾಗ ಬಸಾದು ಅಲ್ಲಿ ಶಾಪ್ ಇದ್ದು, ಅದು ಔಟ್ಲೆಟ್ ಕ್ಲೋಸ್ ಆಯ್ತು, ಇನ್ನೊಂದು ಇಲ್ಲ ಸ್ಟಾರ್ಟ್ ಮಾಡಿದ್ವಿ, ಕುಮಾರ್ ಸ್ವಾಮಿ ಹೋಟೆಲ್ ಸ್ಟಾರ್ಟ್ ಮಾಡಿದ್ವಿ. ಹೌದು ಸರ್, ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀವಿ ನಾವು, ಅಲ್ಲಿಂದ ನೋಡ್ಕೊಂಡ್ ಬಂದ್ಬಿಡ್ಬೋದು. ಸೊ ಎಂಟೈರ್ ವಿಡಿಯೋ ನಂಬರ್ ಸ್ಕ್ರೋಲ್ ಆಗ್ತಿರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ಸರ್ ರೆಡಿ ಇರ್ತಾರೆ. ಅಂಡ್ ಸರ್, ಇವಾಗ ಜಾಯ್ಫುಲ್ ಕಾರ್ಸ್ ಅಲ್ಲಿ ಲೋನು ಯಾವ ಮಾಡೆಲ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? 2010 ಮಾಡೆಲ್ ಇಂದ ಲೋನ್ ಎವ್ರಿ ಆಲ್ ಓವರ್ ಕರ್ನಾಟಕ ಎಲ್ಲಾದ್ರೂ ದಿಲ್ಲಿ ಅವರು ಫುಲ್ ಲೋನ್ 100% ಮಾಡ್ಕೊಡ್ತೀವಿ. ಅಪ್ ಟು 80% ಲೋನ್ ಮಾಡಿಸ್ಕೊಡ್ತೀನಿ ಸರ್. 80% ಅಪ್ ಟು ಒಂದು ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿ ಸಿಬಿಲ್ ಒಳ್ಳೇದಿದ್ರೆ ಮಾಡಿಸ್ಕೊಡ್ತೀನಿ, ಸಿಬಿಲ್ ಚೆನ್ನಾಗಿದ್ರು ಪ್ರೈವೇಟ್ ಅಲ್ಲಿ ಟ್ರೈ ಮಾಡಿ ಮಾಡಿಸ್ಕೊಡೋದು, ಟ್ರೈ ಮಾಡಿಸ್ಕೊಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಇಷ್ಟು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಕ್ಕೆ ಸರ್ ಗೆ ತುಂಬಾ ಥ್ಯಾಂಕ್ಸ್. ಅಂಡ್ ಸಾಕಷ್ಟು ಕಾರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಅಂಡ್ ಐ10 ಹುಡುಕೋರ್ಗೆ ಐ10 ಇದೆ, ರೆಡ್ಸ್ ಇದೆ, ಅಂಡ್ ಜೆನ್ ಇದೆ, ವಾಕ್ಸ್ ವ್ಯಾಗನ್ ಪೋಲೋ, ಅಂಡ್ ಟೊಯೋಟಾ ಇನೋವಾ ಸರ್, 3-4 ಗಾಡಿ, 5 ಗಾಡಿ ಟೋಟಲ್ ಇದೆ ಸರ್. ಇನ್ನೋವಾ 5 ಟೊಯೋಟಾ ಇನೋವಾ ಇದೆ, ಅಂಡ್ XUV500 3-4 ಇದೆ ಅಲ್ಲ ಸರ್? ಹೌದು ಹೌದು. ಸೊ ಅಂಡ್ ಎರ್ಟಿಗಾ ಕೂಡ ಇದೆ ಸರ್? ಡೀಸೆಲ್ ಎರಡು ಐತೆ ಸರ್, ಡೀಸೆಲ್ ಪ್ಲಸ್ ಪೆಟ್ರೋಲ್ ಎರಡು ಐತೆ ಸರ್. ಓಕೆ ಸೊ, ತಡ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದ್ಬಿಡಿ. ಸೊ ಫಸ್ಟ್ ಟೈಮ್ ನಮ್ ಚಾನಲ್ ನ ವಿಸಿಟ್ ಮಾಡಂಗಿದ್ರೆ ಖಂಡಿತ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ನಿಮ್ಗೆ ಜಾಯ್ಫುಲ್ ಕಾರ್ಸ್ ಅಲ್ಲಿ ರೆಗ್ಯುಲರ್ ಆಗಿ ಸ್ಟಾಕ್ ಚೇಂಜ್ ಆದಾಗೆಲ್ಲ ವಿಡಿಯೋಸ್ ಬರ್ತಾನೆ ಇರುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದ್ಬಿಡಿ. ಜೊತೆ ಹುಡುಕೋರ್ಗೆ ಒಂದೊಂದು ಬೆಸ್ಟ್ ಆಪ್ಷನ್ ಇದು ಬಂದ್ಬಿಟ್ಟು ಹೇಳಿ ಸರ್. ಸರ್, 2010 ಮಾಡಲ್, AC ಗಾಡಿ, ಸೆಕೆಂಡ್ ಓನರ್, ಒಂದು 75,000 ಹೇಳ್ತೀನಿ ಸರ್. ಒಂದು 75,000 ಕೊಡೋಣ ಸರ್ ಫೈನಲ್. 72,000 ಗೆ ಫೈನಲ್ ಮಾಡಿ, ಫೈನಲ್ ಮಾಡ್ಕೊಡ್ತೀನಿ ವಿತ್ AC ಗಾಡಿ ಸರ್, ವಿತ್ AC. ಹೌದು ಹೌದು. ಐ10 ಹುಡುಕೋರ್ಗೆ ಐ10 ಹೇಳಿ ಸರ್. 2008 ಮಾಡಲ್, ಸಿಂಗಲ್ ಓನರ್, 55,000 ಓಡಿದೆ. FC ಎಲ್ಲ ಫ್ರೆಶ್ ಆಗಿದೆ ಸರ್, ಇನ್ಶೂರೆನ್ಸ್ FC ಎಲ್ಲ ಪಿನ್ ಟು ಪಿನ್ ಇದೆ. 2,10,000 ಹೇಳ್ತಾ ಇದ್ರಿ ಫೈನಲ್ ಪ್ರೈಸ್, 2 ಲಾಕ್ಸ್ ಮಾಡ್ಕೊಡೋಣ ಸರ್. 2 ಲಾಕ್ಸ್ ಗೆ ಫೈನಲ್ ಮಾಡಿ, ಫೈನಲ್ ಮಾಡ್ಕೊಡೋಣ ಸರ್. ಎಷ್ಟು ರನ್ ಆಗಿದೆ ಸರ್? 55,000 ನೋಡಿದ್ದೆ, ಸಿಂಗಲ್ ಓನರ್, ಫ್ರೆಶ್ FC ಎಲ್ಲ ಆಗಿದೆ ಸರ್. 100% ಶೋರೂಮ್ ಟ್ರ್ಯಾಕ್ ಇದೆ, 100% ಶೋರೂಮ್ ಟ್ರ್ಯಾಕ್ ಇದೆ ಸರ್. ಓಕೆ, ಸೊ ನೋಡ್ತಾ ಇರ್ಬೋದು ಟೈರ್ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಸೊ ಟೈರ್ ಕೂಡ ತುಂಬಾ ಕ್ಲೀನ್ ಆಗಿದೆ. ಅಂಡ್ ಈ ಬಜೆಟ್ ಅಲ್ಲಿ ನಿಮ್ಗೆ
i10 ಮಾತ್ರ ಸಿಗದೇ ಇಲ್ಲ ನೋಡಿ, ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು i10 ಎರ ಸರ್ ಬರೀ 2,00,000 ಸರ್ ಸರ್ ಬರೀ 2,00,000 ಅಲ್ಲ, 2,00,000 ಒಳ್ಳೆ ಇಂಟೀರಿಯರ್ ಎಲ್ಲ ಇದೆ, ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡೋಣ ಸರ್. ಓಕೆ ಸರ್, 2,00,000 ಫೈನಲ್ ಮಾಡಿ ಕೊಟ್ಬಿಟ್ಟು. ಪಕ್ಕದಲ್ಲೇ ಒಂದು ವೋಕ್ಸ್ ವ್ಯಾಗನ್ ಪೋಲೋ, ಡೀಸೆಲ್ 2011 ಕಂಫರ್ಟ್ ಲೈನ್ ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟ್ ಒಂದು 80,000 ಓಡಿದೆ ಸರ್. ಪ್ರೈಸ್ ಬಂದು ನಿಮ್ಗೆ ಒಂದು 325 ಸ್ಲೈಟ್ಲಿ ನೆಗೋಷಿಯಬಲ್ ಫೈನಲ್ ಪ್ರೈಸ್, ಒಂದು 3,00,000 ಮಾಡ್ಕೊಡ್ತೀನಿ ಸರ್. ಪೋಲೋ ಅದು 3,00,000 ನಿಮ್ಗೆ ಪೋಲೋ ಸಿಗ್ತೈತೆ ನೋಡ್ತಾ ಇರ್ಬೋದು. ಅಂಡ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಸೊ ಡೀಸೆಲ್ ವೆಹಿಕಲ್, ಸೊ ನೋಡ್ತಾ ಇರ್ಬೋದು ಇಂಟೀರಿಯರ್ಸ್. ಸೊ ಇದರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಅಂಡ್ ಕಂಪನಿ ಫಿಟ್ ಅಂಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಸರ್. ಡೆಡ್ ಲೈನ್ ಪ್ರೈಸ್ 3,00,000 ಫೈನಲ್ ಡೆಡ್ ಲೈನ್ ಮಾಡ್ಕೊಡೋಣ ಸರ್. ಓಕೆ ಸರ್. ಅಂಡ್ ಎರ್ಟಿಗ ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್, 2014 ಮಾಡಲ್ ವಿಎಕ್ಸ್ ವೇರಿಯಂಟ್, ಬರೀ 69,000 ಓಡಿದೆ, 69,000 ರೆಕಾರ್ಡಿಂಗ್ ಓಡಿದೆ. ಪ್ರೈಸ್ ಬಂದು 635 ಸ್ಲೈಟ್ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. 635 ಸ್ಲೈಟ್ ಸೆಕೆಂಡ್ ಓನರ್ ಆಗಿದೆ, ನೆಗೋಷಿಯಬಲ್ ಮಾಡ್ಕೊಡೋಣ. ಸೆಕೆಂಡ್ ಓನರ್ ಆಗಿದೆ, ಶೋರೂಮ್ ಟ್ರ್ಯಾಕ್ ಇದೆ, ಶೋರೂಮ್ ಟ್ರ್ಯಾಕ್ ಇಶ್ಯೂ ಎಲ್ಲ ಸಿಗುತ್ತೆ ಸರ್. ಓಕೆ, ಸೊ ನೋಡ್ತಾ ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟ್ ಅಂಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಅಂಡ್ ರೂಫ್ ಎ ಸಿ ಇದೆ ಸರ್. ಎರ್ಟಿಗ ಅಲ್ಲಿ ಆರಾಮಾಗಿ ನೀವು 6 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು. ಸೊ ಗಾಡಿ ಎಲ್ಲ ಈ ತರ ನೋಡ್ತಾ ಇರ್ಬೋದು. ಗಾಡಿ ನಂಬರ್ ಬಂದ್ಬಿಟ್ಟು 6567. ಅಂಡ್ ಅದ್ರ ಪಕ್ಕದಲ್ಲೇ ಇಲ್ಲಿ ಒಂದು ಯುಪಿ ಗಾಡಿ ಇದೆ ಸರ್. ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ 2014 ಮಾಡಲ್ ಕಂಫರ್ಟ್ ಲೈನ್ ಇದು. ಇದು ಎಲ್ಲ ರಿಫಾರ್ಮ್ ಮಾಡಿ ಕರ್ನಾಟಕ ನಂಬರ್ ಮಾಡಿ ಒಂದ್ ಒಳ್ಳೆ ಪ್ರೈಸ್ 450 ಕೊಟ್ಬಿಡಣ ಸರ್. ವಿತ್ ಕೆ ನಂಬರ್, ಎಲ್ಲ ರಿಫಾರ್ಮ್ ಎಲ್ಲ ಮಾಡಿ 450 ಕೊಟ್ಬಿಡಣ ಸರ್. ಓಕೆ ಸರ್, ಇದು ಡೀಸೆಲ್ ವೆಹಿಕಲ್? ಡೀಸೆಲ್ ವೆಹಿಕಲ್ 2014 ಸೆಕೆಂಡ್ ಓನರ್ ಸರ್. 80,000 ಓಡಿದೆ ಸರ್. 80,000 ರನ್ ಆಗಿದೆ ಸರ್ ಸೆಕೆಂಡ್ ಓನರ್ ಗಾಡಿ. ಓಕೆ, ವಿತ್ ಕೆ ನಂಬರ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ, ಎಲ್ಲ ಇನ್ಕ್ಲೂಡಿಂಗ್ ಗೇಮ್ ಮಾಡ್ಸ್ಕೊಡೋದು ಸರ್. ಓಕೆ, ಅಂಡ್ ಇನ್ನೊಂದು ಐಟಿಗ ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್ ಹೇಳಿ ಸರ್. 2013 ಮಾಡಲ್ ಸೆಕೆಂಡ್ ಓನರ್, ಒಳ್ಳೆ ಗಾಡಿ ಸರ್. ಡೀಸೆಲ್ ಐಟಿಗ ಅಂದ್ರೆ ತುಂಬಾ ಮೈಲೇಜ್ ಎಲ್ಲ ಚೆನ್ನಾಗಿರುತ್ತೆ. 90,000 ನೋಡಿದೆ ಸರ್ ರೆಕಾರ್ಡೆಡ್ ಮೈಲೇಜ್, 90,000 ನೋಡಿದೆ. ಪ್ರೈಸ್ ಬಂದು 650 ಹೇಳ್ತಾ ಇದ್ದೀನಿ, 6,00,000 ಫೈನಲ್ ಮಾಡ್ಕೊಡ್ತೀನಿ ಸರ್. 6,00,000 ಫೈನಲ್ ಮಾಡಿಂಟು ಸರ್. ಡೀಸೆಲ್ ಕಾರ್ ನಿಮ್ಗೆ ಆಲ್ಮೋಸ್ಟ್ ಐಟಿಗ ಈ ಪ್ರೈಸ್ ಅಲ್ಲಿ ಸಿಗದೇ ಇಲ್ಲ. ಸೊ ಸಾಕಷ್ಟು ಜನ ಎಲ್ಲ ಕಮೆಂಟ್ ಎಲ್ಲ ಮಾಡಿದ್ರು ಸರ್, ನಮ್ಗೆ ಎರ್ಟಿಗ ಡೀಸೆಲ್ ಬೇಕು ಅಂತ ಹೇಳ್ಬಿಟ್ಟು. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸೊ ಡೀಸೆಲ್ ವೆಹಿಕಲ್ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಅಂಡ್ ರೀಸೇಲ್ ವ್ಯಾಲ್ಯೂ ಕೂಡ ಈ ಕಾರ್ ಗೆ ಸಿಕ್ಕಪಟ್ಟೆ ಸೂಪರ್ ಆಗಿದೆ. ಅಂಡ್ ಇಟಿಯಸ್ ನೀವ ಬಗ್ಗೆ ಹೇಳಿ ಸರ್. ಸರ್ ನೆಕ್ಸ್ಟ್ ಇಟಿಯಸ್ ನೀವ ಲೆವೆಲ್ 12 ಮಾಡಲ್ ಡೀಸೆಲ್ ವೇರಿಯಂಟ್, ಬರೀ 66,000 ಓಡಿದೆ. ಥರ್ಡ್ ಓನರ್ ಆಗಿದೆ, 66,000 ಓಡಿದೆ ಬರೀ. ಗಾಡಿ ತುಂಬಾ ಸಕ್ಕದಾಗೈತೆ ಸರ್. ಪ್ರೈಸ್ ಬಂದು ನಿಮ್ಗೆ ಒಂದು 365 ಫೈನಲ್ ಮಾಡ್ಕೊಡ್ತೀನಿ, 14,500 ಇಲ್ಲಿ ಚೆಕ್ಔಟ್ ಮಾಡ್ಕೊಡೋಣ. ಹೆಚ್ಚು ಕಡಿಮೆ ಆಗುತ್ತೆ ಆಗುತ್ತೆ. ಎ ಸಿ, ಪವರ್ ಶೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್. ಲೆದರ್ ಸೀಟ್ಸ್, ಓಕೆ ಸರ್. ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಒಳಗಡೆ ನೋಡ್ಬೋದು ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ಸೊ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ, ಅಂಡ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಸರ್. ಟೊಯೋಟೋ ಗಾಡಿಗಳು ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ 4,00,000-5,00,000 ಕಿಲೋಮೀಟರ್ ಗಂಟೆ ಆರಾಮಾಗಿ ಓಡಿಸ್ತಾರೆ, ಆರಾಮಾಗಿ ಬರುತ್ತೆ ಸರ್. ಸೊ ಇದು ಕೂಡ ಡೀಸೆಲ್ ವೆಹಿಕಲ್ ಅಲ್ವಾ? ಹೌದು, ಡೀಸೆಲ್ ವೆಹಿಕಲ್. ಸೊ ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು. ಮೈಲೇಜ್ ಸಕ್ಕದಾಗ ಬರುತ್ತೆ ಸರ್, 20 ಮೇಲೆ ಬರುತ್ತೆ ಸರ್ ಮೈಲೇಜ್, ಆರಾಮಾಗಿ ಬರುತ್ತೆ ಸರ್. ಅಂಡ್ ಈ ಪ್ರೈಸ್ ಅಲ್ಲಿ ನಿಮ್ಗೆ ಇಟಿಯೋಸ್ ಸಿಗದೇ ಇಲ್ಲ. ಹೌದು ಸರ್, ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ವೈಟ್ ಬೋರ್ಡ್ ಇಟಿಯೋಸ್. ಸರ್ ಪೆಟ್ರೋಲ್, ತಗೋರೋರು ಪೆಟ್ರೋಲ್ ಇದೆ, ಡೀಸೆಲ್ ತಗೋರೋರು ಡೀಸೆಲ್ ಇದೆ. 2011 ಮಾಡಲ್ ಸೆಕೆಂಡ್ ಅಂದ್ರೆ ಬರೀ 66,000 ಓಡಿದೆ ಶೋರೂಮ್ ಟ್ರ್ಯಾಕ್. ಪ್ರೈಸ್ ಬಂದು ಹೌದು, ಪ್ರೈಸ್ ಬಂದು 375-360 ಫೈನಲ್ ಮಾಡ್ಕೊಡ್ತೀನಿ ಸರ್. 350,000 ಫೈನಲ್ ಸರ್ ನೋಡ್ತಾ ಇರ್ಬೋದು. ಅದಕ್ಕೆ ನಾವು ಈ ಶೋರೂಮ್ ಗೆ ಹುಡುಕೊಂಡು ಬಂದಿರೋದು. ಒಳ್ಳೆ ಪ್ರೈಸ್ ಗಳೆಲ್ಲ ಇದೆ ನಿಮ್ಗೆ. ಜಾಯ್ಫುನ್ ಕಾರ್ಸ್ ಇದು, ಬಿ ವೇರಿಯಂಟ್, ಅಲೋ ವೀಲ್ಸ್, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ಸರ್, ಪೆಟ್ರೋಲ್ ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್. ಸೊ ನೋಡ್ತಾ ಇರ್ಬೋದು. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಸೆಡಾನ್ ವೆಹಿಕಲ್. ಸರ್ ಇನ್ನು ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ನೋಡ್ತಾ ಇರ್ಬೋದು. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಸೊ ಇದು ಬಂದ್ಬಿಟ್ಟು ಸೆಡಾನ್ ವೆಹಿಕಲ್, ನಿಮ್ಗೆ ಸಾಕಷ್ಟು ಬೂಟ್ ಸ್ಪೇಸ್, ಲೆಗ್ ರೂಮ್, ಹೆಡ್ ರೂಮ್ ಸೂಪರ್ ಆಗಿರುತ್ತೆ ಈ ವೆಹಿಕಲ್. ಸರ್ ಈ ಇಟಿಯೋಸ್ ಲಿವ್ ಪೆಟ್ರೋಲ್ ಗೆ ಏನ್ ಹೇಳಿದ್ದು ಪ್ರೈಸ್? ಸರ್ ಫೈನಲ್ 360 ಮಾಡ್ಕೊಡ್ತೀನಿ ಸರ್. ರೆಡ್ ಲೈಟ್ 60 ಫೈನಲ್. ಹೌದು, ಅದು ವಿಡಿ ಏರ್ ಬ್ಯಾಗ್ಸ್, ಎಬಿಎಸ್, ಮತ್ತೆ ಇದು ಅಲೋ ವೀಲ್ಸ್ ಎಲ್ಲ ಕಂಪ್ಲೀಟ್ ಬಂದ್ಬಿಡ, ಕಂಪ್ಲೀಟ್ ಇದಾಗಿದೆ ನೋಡ್ತಾ ಇರ್ಬೋದು. ಅಲೋ ವೀಲ್ಸ್ ಕೂಡ ಇದೆ. ಸೊ ನೋಡ್ತಾ ಇರ್ಬೋದು, ಒಂದು ಗೂಳಿ ಗಾಡಿ ನಿಂತಿದೆ. ಇದು ಬಂದ್ಬಿಟ್ಟು W8 ವೇರಿಯಂಟ್ ಸರ್. W8 ವೇರಿಯಂಟ್, XUV500, 13 ಮಾಡಲ್,
ಪ್ರೈಸ್ ಬಂದು ನಿಮ್ಗೆ ಒಂದ್ 775 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 775 ಸ್ಲೈಟ್ಲಿ ನೆಗೋಷಿಯಬಲ್. 95,000 ನೋಡಿದೆ. W8 8 ಏರ್ ಬ್ಯಾಗ್ಸ್ ಬರುತ್ತೆ, ಪವರ್ ಸ್ಟೀರಿಂಗ್, ಕ್ರೂಸ್ ಕಂಟ್ರೋಲ್, ಏರ್ ಬ್ಯಾಗ್ಸ್ ಎಲ್ಲ ಬಂದ್ಬಿಡ ಸರ್. ಅಪ್ ಟು ಡೇಟ್ ಅಲ್ಲಿ ಏನೇನ್ ಬೇಕು ಫೀಚರ್ಸ್ ಎಲ್ಲ ಬಂದ್ಬಿಡತ್ ಸರ್. ಸೊ ಟಾಪ್ ಎಂಡ್ ಗಾಡಿನ ಸರ್, ಟಾಪ್ ಎಂಡ್ W8 ಇದು, ನೆಕ್ಸ್ಟ್ W10 ಬಂದಿದೆ ಸರ್. W10 ಸೊ ಇದರಲ್ಲಿ ಎಲ್ಲ ಚೆನ್ನಾಗಿದೆ ಸರ್. ಸ್ಟೀರಿಯೋ ರೋಟೇಟ್ ಕಂಟ್ರೋಲ್ಸ್, ABS, ಏರ್ ಬ್ಯಾಗ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್. ಸೊ ಟಾಪ್ ಎಂಡ್ ಅಲ್ಲಿ ಏನ್ ಫೀಚರ್ಸ್ ಎಲ್ಲ ಬೇಕು ಆ ಫೀಚರ್ಸ್ ಎಲ್ಲ ಆಡ್ ಆಗಿದೆ ಸರ್. ಈ ಗಾಡಿ ಎಷ್ಟು ಓನರ್ ಆಗಿದೆ? ಸೆಕೆಂಡ್ ಓನರ್. 2013 ಮಾಡೆಲ್ W8 ಡೀಸೆಲ್ ವೇರಿಯಂಟ್. ಪ್ರೈಸ್ ಬಂದು ಫೈನಲ್ 750 ಕೊಡೋಣ ಸರ್. 750 ಫೈನಲ್. ಫೈನಲ್ ಸರ್ ಎಷ್ಟು ರನ್ ಆಗಿದೆ? 95,000 ನೋಡಿದೆ ಸರ್. ಓಕೆ, ಸೊ ಇನ್ನೂ ಒಂದು XUV500 ಇಲ್ಲಿದೆ, ಹೇಳಿ ಸರ್. ಸರ್, ಇದು ಕಸ್ಟಮರ್ ವೆಹಿಕಲ್, HR ರಿಜಿಸ್ಟ್ರೇಷನ್ 2013 ಇದು, ಸಿಂಗಲ್ ಓನರ್. ಓಕೆ, ಆಲ್ರೆಡಿ ಅವ್ರ ಹೆಸರಿಗೆ NOC ಎಲ್ಲ ಬಂದಿದೆ. ಫೈನಲ್ ಕಸ್ಟಮರ್ ಪ್ರೈಸ್ 1650 ವಿತ್ ನಂಬರ್ ಮಾಡ್ಕೊಡ್ತೀನಿ ಸರ್. 650 ವಿತ್ ಕೆ ನಂಬರ್. 2013 ಮಾಡೆಲ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಅಂದ್ರೆ ನಿಮ್ಗೆ ಏನ್ ತೊಂದರೆ ಇರಲ್ಲ, ಆಲ್ಮೋಸ್ಟ್ ಗಾಡಿ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ಅಂಡ್ ಒಳ್ಳೆ ಸರ್ವಿಸ್ ಟ್ರ್ಯಾಕ್ ಕೂಡ ಇರುತ್ತೆ ಕಂಪಲ್ಸರಿ ಆಗಿ. 650,000 ಫೈನಲ್ ಸರ್? ಹೌದು ಸರ್. ಅಂಡ್ ಅದ್ರ ಪಕ್ಕದಲ್ಲೇ ಒಂದು ವೈಟ್ ಗಾಡಿ ಇದೆ, ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ, ಬ್ರ್ಯಾಂಡ್ ನ್ಯೂ ವೆಹಿಕಲ್ ಅಂತಾನೆ ಹೇಳ್ಬೋದು ನಿಮ್ಗೆ. ಗಾಡಿ ತುಂಬಾ ಯೂಸ್ ಆಗಿದೆ ಅಂತ ಅನಿಸ್ತಾ ಐತೆ, ಜಾಸ್ತಿ ಯೂಸ್ ಆಗಿಲ್ಲ ಇದು. ಹೇಳಿ ಸರ್. 2015 ಮಾಡೆಲ್ W10 ವಿತ್ ಸನ್ರೂಫ್, ಬಟನ್ ಶಾಟ್ ಇದು, ಟಾಪಚಾರ ಹೊಡಿದೆ, ಬಟನ್ ಶಾಟ್, ಬಟ್ ಸನ್ರೂಫ್, ಗಾಡಿ ಫುಲ್ ಟಾಪ್ ಅಂಡ್ W10 ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಪ್ರೈಸ್ ಬಂದಿದ್ದು ನಿಮ್ಗೆ 12 lakhs ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಹೇಳ್ತಾ ಇದೆ. ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. 12 lakhs ವಿತ್ ಕೆ ನಂಬರ್. ಹೌದು, ವಿತ್ ನಂಬರ್ ಅದ್ನಲ್ಲೂ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ಓಕೆ, ಸೊ ಅಲೋಯ್ ವೀಲ್ಸ್ ಎಲ್ಲ ಇದೆ. ಅದು ಅಲೋಯ್ ವೀಲ್ಸ್ ಬ್ರ್ಯಾಂಡ್ ನ್ಯೂ ಸರ್. ಸೊ ಬ್ರ್ಯಾಂಡ್ ನ್ಯೂ. ಸೊ ಪ್ರೀಮಿಯಂ ಕ್ವಾಲಿಟಿ ಇಂಟೀರಿಯರ್ಸ್ ಎಲ್ಲ ಇದೆ, ನೋಡ್ತಾ ಇರ್ಬೋದು. ಟಚ್ ಸ್ಕ್ರೀನ್ ಆಗ್ಲಿ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಅಂಡ್ ಏರ್ ಬ್ಯಾಗ್, ABS, ಅಂಡ್ ನಿಮ್ಗೆ ಸನ್ ಗ್ಲಾಸ್ ಹೋಲ್ಡರ್ ಕೂಡ ಇದೆ. ಅಂಡ್ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಸರ್, ಏನ್ ಹೇಳಿದ್ರೆ 12 lakhs, 12 lakhs ಲೈಟ್ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ಓಕೆ. ಅಂಡ್ ಅದ್ರ ಪಕ್ಕದಲ್ಲೇ ಒಂದು i20 ಇದೆ, ಡೀಸೆಲ್ ಪೆಟ್ರೋಲ್ ಸರ್ ಇದು. ಸರ್, ಇದು ಪೆಟ್ರೋಲ್ ವೇರಿಯಂಟ್, ಬರೀ 37,000. 2012 ಸಿಂಗಲ್ ಓನರ್ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್. ಒಂದು 4.5 ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ. ಬರೀ 37,000 ರೆಕಾರ್ಡೆಡ್ ಮೈಲೇಜ್ ಟ್ರ್ಯಾಕ್ ಇದೆಯಾ ಸರ್? ಎಲ್ಲ ಟ್ರ್ಯಾಕ್ ಸಿಗುತ್ತೆ ಸರ್. ನಿಮ್ಗೆ 100% ಟ್ರ್ಯಾಕ್ ಸಿಗುತ್ತೆ. ಓಡಿರೋ ಕಾರು i20 ಇದೆ ನೋಡ್ತಿರೋದು ನಾನು. ಗಾಡಿ ಎಲ್ಲ ಈ ತರ ಇದೆ, ನೋಡ್ತಾ ಇರ್ಬೋದು. ಸ್ಪೋರ್ಟ್ಸ್ ವೇರಿಯಂಟ್, ಸಿಂಗಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಸಿಂಗಲ್ ಏರ್ ಬ್ಯಾಗ್ ಬರುತ್ತಾ? ಸ್ಪೋರ್ಟ್ಸ್ ಆಪ್ಷನಲ್, ಸಿಂಗಲ್ ಏರ್ ಬ್ಯಾಗ್, ಒರಿಜಿನಲ್ ಸೀಟ್ಸ್, ಇನ್ನೂ ತನಕ ಚೇಂಜ್ ಆಗಿಲ್ಲ ಸರ್. ಓಕೆ. ಸೊ ನಿಮ್ಗೆ ಇಂಟೀರಿಯರ್ಸ್ ನೋಡಿದ್ರೆ ಸಾಕು ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಅಂತ ಗೊತ್ತಾಗುತ್ತೆ ನಿಮ್ಗೆ. ಸೊ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ABS, ಸಿಂಗಲ್ ಏರ್ ಬ್ಯಾಗ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್, ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ ಸರ್? 4.5 ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಎಲ್ಲ ಗಾಡಿಗೆ ಕರ್ನಾಟಕ ಆದ್ರೂ ಲೋನ್ ಮಾಡಿಸ್ಕೊಡ್ತೀನಿ ಸರ್. 80% ಅಪ್ರೂವ್ ಲೋನ್ ಮಾಡಿಸ್ಕೊಡ್ತೀನಿ ವಿತ್ ಟ್ರಾನ್ಸ್ಫರ್ ಮಾಡಿ, ವಿತ್ ಲೋನ್ ಫೆಸಿಲಿಟಿ ಎಲ್ಲ ಖಂಡಿತ ಮಾಡಿಸ್ಕೊಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ನೋಡ್ತಾ ಇರ್ಬೋದು ಸೀದಾ 3 ಇನೋವಾಗಳು ನಿಂತಿದೆ. ಇದನ್ನ ನೋಡಕ್ಕೆ ಒಂಥರ ಚಂದ ಸರ್. ಈ ಇನೋವಾ ಎಷ್ಟನೇ ಮಾಡಲು ಅಂಡ್ ಓನರ್ಶಿಪ್ ಏನಾಗಿದೆ ಸರ್? ಎಲ್ಲ ಇನೋವಾ ಸಿಂಗಲ್ ಓನರ್ ಸರ್, ಯಾವ್ದು ಜಾಸ್ತಿ ಓಡಿಲ್ಲ, ಬರೀ ಸಿಂಗಲ್ ಓನರ್ ಎಲ್ಲಾದ್ರು. 100 ಇನೋವಾ ಇದೆಯಲ್ಲ ಸರ್, ಇನ್ನು 5 ಇನೋವಾ ಐತೆ, ಇನ್ನೊಂದ್ 2 ಸ್ಟಾಕ್ ಅಲ್ಲಿ ನಿಂತಿದೆ ಅದು ಯಾರ್ಡಲ್ಲಿ ಅಂತ ಎಲ್ಲ ತೋರಿಸ್ತೀನಿ ಸರ್. ಓಕೆ ಓಕೆ. ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2013 ಮಾಡಲು ಸಿಂಗಲ್ ಓನರ್, ವಿ ವರ್ಷನ್, ಡೋಲ್ ಎಸಿ, ಡೋಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಬರೀ 96,000 ಹೊಡಿದ್ರೆ ಸರ್, 96,000 ನೋಡಿದ್ದೆ. 11.5 ಹೇಳ್ತಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 11.5 ಸ್ಲೈಟ್ಲಿ ನೆಗೋಷಿಯಬಲ್, ಸಿಂಗಲ್ ಓನರ್, ಸಿಂಗಲ್ ಓನರ್ ಸರ್. ಬರೀ 96,000 ರೆಕಾರ್ಡೆಡ್ ಶೋರೂಮ್ ಟ್ರ್ಯಾಕ್ ಹೊಡಿದ್ದೆ ಸರ್. ವಿತ್ ಶೋರೂಮ್ ಟ್ರ್ಯಾಕ್ ಇದೆ. ಸೊ ಇನೋವಾ ಬಗ್ಗೆ ನಾನು ಎಷ್ಟೊಂದು ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ ನಿಮ್ಗೆ. ಆಲ್ಮೋಸ್ಟ್ 4,00,000-5,00,000 ಕಿಲೋಮೀಟರ್ ಗಂಟ ಸರ್. ಬರೀ ಒರಿಜಿನಲ್ ಸೀಲ್ ನೋಡ್ಬೋದು, ಸ್ವಲ್ಪ ಡ್ಯಾಮೇಜ್ ಆಗಿಲ್ಲ. ಒರಿಜಿನಲ್ ಸೀಲ್ ಹೆಂಗಿರುತ್ತೆ, ಕಂಪ್ನಿ ನಿಮ್ಗೆ ಸ್ಟಾಕ್ ಮೇಂಟೈನ್ ಮಾಡಿದ್ರು. ಓಕೆ ಸರ್, ನೋಡ್ತಾ ಇರ್ಬೋದು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ABS, ಏರ್ ಬ್ಯಾಗು, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಇದೆ ಸರ್. ಗಾಡಿ ಮಾತ್ರ ಸೂಪರ್ ಆಗಿದೆ, ಫ್ಯಾಮಿಲಿಗೆ ಮಾತ್ರ ಕಿಂಗ್ ಅಂತ ಗಾಡಿ. ಲಾಂಗ್ಗೂ ಕೂಡ ಎಕ್ಸಲೆಂಟ್ ಆಗಿರುತ್ತೆ ಸರ್. ನಿಮ್ಗೆ ರೂಫ್ ಎಸಿ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಥರ್ಡ್ ರೋ ಅಲ್ಲಿ ಕೂಡ ಆರಾಮ ಕುತ್ಕೊಂಡು ಹೋಗ್ಬಿಡ್ಬೋದು. ಸೊ ಈ ತರ ಗಾಡಿಗಳಿಗೆ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ 70-80% ಲೋನ್ ಬೇಗ ಆಗೋಗ್ಬಿಡುತ್ತೆ ಸರ್. ಏನ್ ಹೇಳಿದ್ರು ಪ್ರೈಸ್ ಇನೋವಾಗೆ ಸರ್? ಪ್ರೈಸ್ ಬಂದು 11.5 ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ಸೊ ಇನ್ನೂ ಒಂದು ಸಿಂಗಲ್ ಓನರ್ ಇನೋವಾ ಕಾರ್ ಹೇಳಿ ಸರ್. ಸರ್, 2015 ಮಾಡೆಲ್ ವಿ ಇದು, 1,35,000 ನೋಡಿದೆ. ಸಿಂಗಲ್ ಓನರ್, ರೆಕಾರ್ಡೆಡ್ ಮೈಲೇಜ್, ಗಾಡಿ ತುಂಬಾ ಎಲ್ಲ ಶೋರೂಮ್ ಟ್ರ್ಯಾಕ್ ಸರ್. ಏನು
ಗಾಡಿಯಲ್ಲಿ ಏನು ಬಾಡಿ ಇಷ್ಟಿಲ್ಲ, ತುಂಬಾ ಚೆನ್ನಾಗಿದೆ ಗಾಡಿ ಎಲ್ಲ, ಒಳ್ಳೆ ಒಳ್ಳೆ ಕಂಡೀಷನ್. ಇನ್ನೊಂದು ಸೀಟ್ ಕವರ್ಸ್ ಏನ್ ಡ್ಯಾಮೇಜ್ ಆಗಿಲ್ಲ, ಹಂಗ್ ಮೇಂಟೈನ್ ಮಾಡಿದ್ದಾರೆ. ಪ್ರೈಸ್ ಬಂದು ಒಂದು 13 ಲಕ್ಷ ಸ್ಲೈಡ್ಲಿ ನೆಗೋಷಿಯೇಟ್ ಮಾಡ್ಕೊಡೋಣ ಸರ್. ಸರ್ ಈ ಇನೋವಾ ಎಷ್ಟನ್ನ ಆಗಿದೆ ಸರ್? 1,13,000 ಹೊಡಿದೆ ಸರ್. ಸೊ ಸಿಂಗಲ್ ಓನರ್ ವೆಹಿಕಲ್, ಸಿಂಗಲ್ ಓನರ್, ಎಲ್ಲ ಸಿಂಗಲ್ ಓನರ್ ವೆಹಿಕಲ್ ಸರ್. ಬ್ಯಾಕ್ ಇರುವಂತ ಗಾಡಿ, ಅಪೋಲೋ ಟೈರ್ಸ್ ಕೂಡ ಇದೆ, ಅಂಡ್ ಸೈಡ್ ನೋಡ್ತಾ ಇರ್ಬೋದು ಎಲ್ಲೊಂದು ಸ್ಕ್ರಾಚ್ ಡೆಂಟು ಕೂಡ ಎಲ್ಲೂ ಇಲ್ಲ. ಅಂಡ್ ಇದರಲ್ಲೂ ಕೂಡ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ABS, ಏರ್ ಬ್ಯಾಗ್, ಅಂಡ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ರೂಫ್ AC ಕೂಡ ಇದೆ. ಸೊ ಇನೋವಾ ಹುಡುಕೋರ್ಗೆ ಮಾತ್ರ ಒಂದು ಸೂಪರ್ ಕಾರ್ಸ್. ನಿಮ್ಗೆ 3 ಕಾರ್, 4 ಕಾರ್ ಸಿಗುತ್ತೆ ನಿಮ್ಗೆ ಜಾಯ್ಫುಲ್ ಕಾರ್ಸ್ ಅಲ್ಲಿ. ಸೊ ಥರ್ಡ್ ರೋ ಅಲ್ಲೂ ಕೂಡ ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು, ಅದೇ ಇನೋವಾ ಸ್ಪೆಷಾಲಿಟಿ ಬಂದ್ಬಿಟ್ಟು. ಓಕೆ ಸರ್, ಥ್ಯಾಂಕ್ ಯು. ಅಂಡ್ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಇನೋವಾ ನೋಡ್ತಾ ಇರ್ಬೋದು ನಿಮ್ಗೆ, 3 ಇನೋವಾ ಕೂಡ ಒಂದೇ ಕಲರ್ ಇದೆ ಹೇಳಿ ಸರ್. ಸರ್, 2015 ಮಾಡೆಲ್, ಝೆಡ್ ವೇರಿಯಂಟ್ ಇದು. ಇದು ಸಿಂಗಲ್ ಓನರ್, 1,10,000 ರೌಡ್ ಇದೆ, ಏನ್ ರಿಪ್ಲೇಸ್ಮೆಂಟ್ ಇಲ್ಲ, ಬರೀ ಬಂಪರ್ ಬಿಟ್ರೆ ಏನ್ ಪೇಂಟ್ ಆಗಿಲ್ಲ. ಗಾಡಿ ತುಂಬಾ ಜಿನಿನ್ ಆಗಿದೆ, ಲೆದರ್ ಸೀಟ್ಸ್ ಎಲ್ಲ, ಗಾಡಿ ತುಂಬಾ ಡ್ಯುಯಲ್ ಏರ್ ಬ್ಯಾಗ್ಸ್, ಡ್ಯುಯಲ್ AC, ಸಿಂಗಲ್ ಓನರ್ ಕಾರ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಇಂಟೀರಿಯರ್ ನೋಡ್ಬೋದು, ಒಳ್ಳೆ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ, ಏನ್ ರಿಪ್ಲೇಸ್ಮೆಂಟ್ ಇಲ್ಲ. ಪ್ರೈಸ್ ಬಂದು ನಿಮ್ಗೆ ಒಂದು 1375 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. 1375 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. 13,75,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸೊ ಇದರಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್, ಅಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್, ರೂಫ್ AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಕಂಪ್ಲೀಟ್ ಸ್ಟಾಕ್ ಗಾಡಿಗಳು, 3 ಇನೋವಾ ಇವ್ರ ಹತ್ರ ಇದೆ. ಸೊ ನೋಡ್ತಾ ಇರ್ಬೋದು ಸರ್, 1375 ಫೈನಲ್ ಫೈನಲ್ಸ್. ಅದ್ನಲ್ಲಿ ಸ್ಲೈಡ್ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್, ಯಾವ್ದು ಫೈನಲ್ ಪ್ರೈಸಸ್ ಇಲ್ಲ, ಬಂದ್ರೆ ಕಸ್ಟಮರ್ಸ್ ಕೂತ್ಕೊಂಡ್ರೆ ಅದ್ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಖಂಡಿತ ಕೊಡೋಣ ಸರ್. ಓಕೆ ಸರ್. ಅಂಡ್ ಇಲ್ಲಿ ಬಂದ್ಬಿಟ್ಟು ಒಂದು BMW ಸೆಡಾನ್ ಇದೆ, ಲಕ್ಸುರಿ ಸೆಡಾನ್ ಸರ್. ಇದು 3 ಲೀಟರ್ ಇಂಜಿನ್, ಹೌದು, 3 ಸೀರೀಸ್, 2000 ಲೆವೆಲ್ ಮಾಡಲ್, ಥರ್ಡ್ ಓನರ್ ಒಂದಾಗಿದೆ ಅಷ್ಟೇ. 97,000 ನೋಡಿ ಸರ್ ಪ್ರೈಸಿಂಗ್, ಯಾವ ಮಾರ್ಕೆಟ್ ಅಲ್ಲೂ ಕೊಡಲ್ಲ ಸರ್ ಈ 2000 ಲೆವೆಲ್ ಮಾಡಲ್ ಗೆ. ಅದು ಕರ್ನಾಟಕ ರಿಜಿಸ್ಟ್ರೇಷನ್, 8.5 ಅದ್ರಲ್ಲಿ ಸ್ಲೈಡ್ ನೆಗೋಷಿಯೇಟ್ ಮಾಡ್ಕೊಡೋಣ ಹೋಗಿ ಸರ್. 8.5 ಅದ್ರಲ್ಲಿ ಸ್ಲೈಡ್ಲಿ ನೆಗೋಷಿಯೇಬಲ್ ಮಾಡ್ಕೊಡೋಣ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಸರ್ ಖಂಡಿತ ಮಾಡ್ಕೊಡೋಣ ಸರ್. ಸರ್ ನೋಡ್ತಾ ಇರ್ಬೋದು ಸ್ಲೈಟ್ ನೋಡ್ಬೋದು, ಆಟೋಮೆಟಿಕ್, ಏರ್ ಬ್ಯಾಗ್ಸ್, ABS, ಫುಲ್ಲಿ ಲೋಡೆಡ್ ಸರ್, ಎಲ್ಲ ಬಂದ್ಬಿಡುತ್ತೆ ಸರ್. ಲೆದರ್ ಅಪ್ಪಲ್ ಸರಿ, ಕ್ರೂಸ್ ಕಂಟ್ರೋಲು. ಸೊ ಟಾಪ್ ಎಂಡ್ ಗಾಡಿ ನಿಮ್ಗೆ, ಆಲ್ಮೋಸ್ಟ್ ಎಲ್ಲಾ ಟಾಪ್ ಎಂಡ್ ಗಾಡಿಗಳು ಆಟೋಮೆಟಿಕ್ ಬರುತ್ತೆ. ಅಂಡ್ ನೋಡ್ತಾ ಇರ್ಬೋದು ಗಾಡಿ ಒಂಥರ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಕ್ರೂಸ್ ಕಂಟ್ರೋಲು, ಲೆದರ್ ಇಂಟೀರಿಯರ್ಸು, ಸೊ ನಾವೇನು ಹೇಳದೇ ಬೇಕಾಗಿಲ್ಲ, ಈ ಕಾರ್ ಬಗ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸರ್ ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರೆ ಸರ್? 8.5 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಳೋಣ ಸರ್. 8.5 ಸ್ಲೈಟ್ಲಿ ನೆಗೋಷಿಯಬಲ್ ಲೆವೆಲ್ ಮಾಡೆಲ್, ಕರ್ನಾಟಕ ರಿಜಿಸ್ಟ್ರೇಷನ್, 3 ಸಿಟಿ ಡೀಸೆಲ್ ವೇರಿಯಂಟ್, ಗಾಡಿ ತುಂಬಾ ಶಾಕ್ ಐತೆ, ಗಾಡಿ ಒಳ್ಳೆ ಪ್ರೈಸ್, ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್, ಆ ಪ್ರೈಸಿಂಗ್ ಕೊಡ್ತಾ ಇದೀವಿ ಸರ್ ನಾವು. ಓಕೆ ಸರ್, ನೋಡ್ತಾ ಇರ್ಬೋದು ಗಾಡಿ ತುಂಬಾ ಚೆನ್ನಾಗಿದೆ. ಲಕ್ಸುರಿ ಕಾರ್ ಹುಡುಕೋರ್ಗೆ ಬೆಸ್ಟ್ ಆಪ್ಷನ್, ಜಾಯ್ಫುಲ್ ಕಾರ್ಸ್ ಇವತ್ತು ಅವೈಲೇಬಲ್ ಆಗಿದೆ. ಗಾಡಿ ಬಂದ್ಬಿಟ್ಟು ಸೇಲ್ ಆಗ್ಬಿಟ್ಟೈತೆ ಸರ್. 2013 ಮಾಡೆಲ್ ಇದು, ಬರೀ 26,000 ನೋಡಿದೆ ಸರ್. ಇದು ಅಡ್ವಾನ್ಸ್ ಆಗಿದೆ ಸರ್, ಅದು ಕರ್ನಾಟಕ ನಂಬರ್ ಗೆ ವೇಟಿಂಗ್ ಇದೆ, ನಂಬರ್ ಮಾಡಿಸಿ ಅವ್ರು ಲೋನ್ ಮಾಡಿಸ್ಕೊಡ್ಬೇಕಂತ ಎಲ್ಲ ಕಂಡೀಷನ್. ಓಕೆ ಸರ್, ಥ್ಯಾಂಕ್ ಯು. ಅಂಡ್ ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2013-14 85 PS, RXZ ಇದು, ಡ್ಯುಯಲ್ ಏರ್ ಬ್ಯಾಗ್, ಅಲೋ ವೀಲ್ಸ್, ಡೀಸೆಲ್ ವೇರಿಯಂಟ್, ಗಾಡಿ ತುಂಬಾ ಚೆನ್ನಾಗಿದೆ ನೋಡ್ಬೋದು, ಅಲೋ ವೀಲ್ಸ್ ಎಲ್ಲ ಚೆನ್ನಾಗಿದೆ, ಟೈರ್ಸ್ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ, ಒರಿಜಿನಲ್ ಸೀಟ್ಸ್ ಐತೆ, 85 PS ಆಗಿರೋದ್ರಿಂದ ಒಳ್ಳೆ ಮೈಲೇಜ್ ಬರುತ್ತೆ. ಹೌದು, ಒಳ್ಳೆ ಬರೀ ಮೈಲೇಜ್ ಗೆ ಚೂಸ್ ಮಾಡ್ತೀವಿ ಸರ್, ಒಳ್ಳೆ ಮೈಲೇಜು, ಅದು ಪಿಕಪ್ ಎಲ್ಲ ಚೆನ್ನಾಗಿರೋದು, ಅದು ವೈಟ್ ಕಲರ್ ಸರ್, ಪರ್ಲ್ ವೈಟ್ ಕಲರ್, ತುಂಬಾ ಗಾಡಿ ಚೆನ್ನಾಗಿದೆ. ಪ್ರೈಸ್ ಬಂದು 1575 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. 575 ಗೆ ನಿಮ್ಗೆ ಅಲಾಯ್ ವೀಲ್ಸ್, ಟಾಪ್ ಎಂಡ್ ಗಾಡಿ ಎಲ್ಲ ಸಿಗ್ತೈತೆ, ಅದು ಕೂಡ 85 PS. ಸೊ ಆಫ್ ರೋಡ್ ಗೆ ಕಿಂಗ್ ಇದು ಬಂದ್ಬಿಟ್ಟು ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಮಾತ್ರ ಸೂಪರ್ ಆಗಿ ಬರುತ್ತೆ ಸರ್. ಈ ಗಾಡಿ ಎಷ್ಟು ರನ್ ಆಗಿದೆ ಸರ್? ಇದು ಬಂದು 86,000 ಓಡಿದೆ ಸರ್, ಬರೀ ರೆಕಾರ್ಡೆಡ್ ಓಡಿದೆ. ಓನರ್ಶಿಪ್? ಓನರ್ಶಿಪ್ ಸೆಕೆಂಡ್ ಓನರ್ ಸರ್. ಓಕೆ. ಅಂಡ್ ಸರ್ ಈ ವೆಹಿಕಲ್ ಇದೆಯಾ ಸರ್? ಇದು ವೆಹಿಕಲ್ 2000, ಅದು ಕಸ್ಟಮರ್ ವೆಹಿಕಲ್, 2010 ಮಾಡೆಲ್ ಆಗ್ತಾ, ಇದು ಸಿಂಗಲ್ ಓನರ್ ಸರ್, ಬರೀ ನಿಮ್ಗೆ 2.5 ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ, 7.5 ಸ್ಲೈಡ್ ನೆಗೋಷಿಯಬಲ್, 2.5 ಸ್ಲೈಡ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಸೊ ಜನ್ನೂರ್ ಕೋರ್ಗೆ ಇವಾಗ್ಲೂ ಕೂಡ ಎಷ್ಟೊಂದ್ ಜನ ಎಲ್ಲ ಲೈಕ್ ಮಾಡ್ತಾರೆ ಈ ಕಾರ್ನ, ಅಂಡ್ ಸಾಕಷ್ಟು ಜನ ಕಮೆಂಟ್ ಎಲ್ಲ ಮಾಡಿದ್ರು ಸರ್ ನಮ್ಗೆ ಜೆನ್ ಬೇಕಂತ ಹೇಳ್ಬಿಟ್ಟು. ಹೇಳಿ ಸರ್. ಸರ್, 2006 ಮಾಡೆಲ್, ಥರ್ಡ್ ಓನರ್ ಆಗಿದೆ, ಫ್ರೆಶ್ FC 28 ಅಂತ ಇದೆ ಸರ್ ಥರ್ಡ್ ಓನರ್, ಲೆದರ್ ಸೀಟ್ಸ್, ಅಲಾಯ್ ವೀಲ್ಸ್ ಎಲ್ಲ ಆಗಿದ್ದಾರೆ. ಒಂದ್ 135 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. 135 ಸ್ಲೈಟ್ಲಿ ನೆಗೋಷಿಯಬಲ್.
ಅಂಡ್ ರಿಡ್ಜ್ಡ್ ಕೋರ್ಗೆ ರಿಡ್ಜ್ ಸರ್, ಇದು ಡೀಸೆಲ್ ಪೆಟ್ರೋಲ್? ಇದು ಪೆಟ್ರೋಲ್ ವೇರಿಯಂಟ್ 2010 ಲೆವೆಲ್ VX ಸಿಂಗಲ್ ಓನರ್ ಸರ್. ಬರೀ 76,000 ನೋಡಿದೆ, ಗಾಡಿ ತುಂಬಾ ಚೆನ್ನಾಗಿದೆ. ಒಂದ್ 310 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. 310 ಸ್ಲೈಟ್ಲಿ ನೆಗೋಷಿಯಬಲ್? ಸಿಂಗಲ್ ಓನರ್ 2010 ಮಾಡೆಲ್, 10 ಮ್ಯಾನುಫ್ಯಾಕ್ಚರ್ ಲೆವೆಲ್ ರಿಜಿಸ್ಟ್ರೇಷನ್, ಲೆದರ್ ಇಂಟೀರಿಯರ್ ನೋಡ್ಬೋದು, ಎಲ್ಲ ಚೆನ್ನಾಗಿದೆ, ಸ್ಟಾಕ್ ಮೇಂಟೈನ್ ಮಾಡಿದೆ ಸರ್. ಸರ್ ಎಷ್ಟು ರನ್ ಆಗಿದೆ ವೆಹಿಕಲ್? 76,000 ನೋಡಿದೆ ಸರ್. ಓಕೆ ಸರ್, ಇದರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್. ಲೆವೆಲ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. VXI ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್ ಸರ್? ಪೆಟ್ರೋಲ್ ವೇರಿಯಂಟ್. ಓಕೆ ಸರ್. ಅಂಡ್ ಸ್ಯಾಂಟ್ರೋ ಹುಡ್ಕೋರ್ಗೆ ಸ್ಯಾಂಟ್ರೋ ಜಿಂಗ್ GL ಇದೆ, ಹೇಳಿ ಸರ್. ಸರ್ ಸ್ಯಾಂಟ್ರೋ 2007 ಸೆಕೆಂಡ್ ಓನರ್, 80,000 ನೋಡಿದೆ ಸರ್. ಪ್ರೈಸ್ ಬಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. ಅದು ಫ್ರೆಶ್ FC, FC ಏನ್ ಟೆನ್ಷನ್ ತಗೊಂಡೋಗಿ ಹೋಗ್ಬೇಡಿ. FC ಎಲ್ಲ ಆಗಿದೆ, ಬರೀ ಇನ್ಶೂರೆನ್ಸ್ ಮಾಡಿ ಕಟ್ಕೊಂಡ್ಬೇಕು. 1,55,000 ಕೊಟ್ಬಿಡ್ತೀನಿ ಹೋಗಿ ಸರ್. ಸ್ಯಾಂಟ್ರೋ 2007 ಮಾಡಲು AC ಪವರ್ ಸ್ಟೇರಿಂಗ್ ಗಾಡಿ, ಪ್ರೈಸಿಂಗ್ ಒಳ್ಳೆ ಪ್ರೈಸಿಂಗ್ ಬಂದು 155 ಮಾಡ್ಕೊಟ್ಬಿಡ್ತೀನಿ ಸರ್. 155 ಫೈನಲ್ ಮಾಡ್ಕೊಡ್ತೀನಿ. ಓಕೆ. ಅಂಡ್ ವಾಕ್ಸ್ ವ್ಯಾಗನ್ ವೆಂಟೋ ಡೀಸೆಲ್ ಕಾರ್ ಸೂಪರ್ ಆಗಿದೆ, ನನ್ ಫೇವರೇಟ್ ಕಾರ್ ಇದು ಬಂದ್ಬಿಟ್ಟು, ಲಕ್ಸುರಿ ಸೆಡಾನ್ ಅಂತಾನೆ ಹೇಳ್ಬೋದು ಸರ್. ಇದು ಡೀಸೆಲ್ ಅಲ್ವಾ? ಡೀಸೆಲ್ 2012 ಮಾಡಲು, ಡೀಸೆಲ್ ಹೈಲೈನ್ ಮೇಲ್ದು, ಏರ್ ಬ್ಯಾಗ್ಸ್, ABS, ಅಲೋ ವೀಲ್ಸ್ ಎಲ್ಲ ಬಂದ್ಬಿಡತ್ತೆ. ಪ್ರೈಸ್ ಬಂದಿ ಸರ್ ಒಂದ್ ಒಳ್ಳೆ ಪ್ರೈಸ್, 425 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. 4,25,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ವಾಕ್ಸ್ ವ್ಯಾಗನ್ ವೆಂಟೋ ಲಕ್ಸುರಿ ಸೆಡಾನ್ ಇದು ಬಂದ್ಬಿಟ್ಟು ಸೂಪರ್ ಆಗಿರುತ್ತೆ ನಿಮ್ಗೆ. ಸೊ ವಾಕ್ಸ್ ವ್ಯಾಗನ್ ಇನ್ ಬಿಲ್ಟ್ ಕ್ವಾಲಿಟಿ ನಿಮ್ಗೆ ಎಕ್ಸ್ಟ್ರೀಮ್ ಆಗಿರುತ್ತೆ, ಒಳ್ಳೆ ಮೈಲೇಜ್ ಬರುವಂತ ಗಾಡಿ ಇದು ಬಂದ್ಬಿಟ್ಟು ವಾಕ್ಸ್ ವ್ಯಾಗನ್ ವೆಂಟೋ. ಅಂಡ್ i10 ಮ್ಯಾಗ್ನಾ ಹುಡ್ಕೋರ್ಗೆ ಇಲ್ಲೊಂದು ಮ್ಯಾಗ್ನಾ ಸಿಗ್ತಾ ಇದೆ, 1.2 ಪೆಟ್ರೋಲ್ ಇಂಜಿನ್. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ, ನೋಡ್ತಾ ಇರ್ಬೋದು ಕಲರ್ ಎಲ್ಲೂ ಕೂಡ ನಿಮ್ಗೆ ಶೇಡ್ ಆಗಿಲ್ಲ, ಸೂಪರ್ ಆಗಿದೆ. ಅಂಡ್ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ವೆಹಿಕಲ್ ತರನೇ ಕಾಣಿಸ್ತದೆ ಸರ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಅಪ್ಪಲ್ ಸರ್, ಚೆನ್ನಾಗಿದೆ ಸರ್. 2013 ಮಾಡಲ್ ಸೆಕೆಂಡ್ ಓನರ್, ಅದು ಪ್ರೈಸಿಂಗ್ ಸರ್ 325, ಅದ್ನಲ್ಲಿ ಸ್ಲೈಟ್ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. 325 ಸ್ಲೈಟ್ ನೆಗೋಷಿಯಬಲ್ ಮಾಡ್ಕೊಡೋಣ. 13 ಮಾಡಲ್ಲ, 2013 ಮಾಡಲ್ ಸೆಕೆಂಡ್ ಓನರ್, 76,000 ನಾವು ಹೇಳಿದ್ವಿ ಸರ್. ಗಾಡಿ ತುಂಬಾ ಕ್ಲಾಸ್ ಇದೆ, ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ. ಪ್ರೈಸ್ ಬಂದು 325, ಅದ್ನಲ್ಲೂ ಸ್ಲೈಟ್ ನೆಗೋಷಿಯಬಲ್. ಬ್ರ್ಯಾಂಡ್ ನ್ಯೂ ಟೈರ್, ಲೆದರ್ ಸೀಟ್ಸ್, ರಿಮೋಟ್ ಕಂಟ್ರೋಲ್, ಸೆಂಟರ್ ಲಾಕಿಂಗ್ ಎಲ್ಲ ಬಂದ್ಬಿಡತ್ ಸರ್. ಓಕೆ ಸರ್. 325,000? ಹೌದು. 336 325 ಸ್ಲೈಟ್ ನೆಗೋಷಿಯಬಲ್. ಸ್ಲೈಟ್ ನೆಗೋಷಿಯಬಲ್. ಓಕೆ. ಅದೇನೋ ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ವೇರಿಯಂಟ್ ಸರ್. 2013 ಮಾಡಲ್ ಸೆಕೆಂಡ್ ಓನರ್, ಬರೀ 76,000 ರೆಕಾರ್ಡೆಡ್ ನೋಡಿ ಸರ್. ಪ್ರೈಸ್ ಬಂದು ನಿಮ್ಗೆ 1430 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಬ್ರ್ಯಾಂಡ್ ನ್ಯೂ ಟೈರ್ಸ್, ಗಾಡಿ ತುಂಬಾ ಸಕಲ್ ಆಗುತ್ತೆ ಸರ್. ಏನ್ ಮಾತಾಡಂಗಿಲ್ಲ, ಬರೀ ಪೆಟ್ರೋಲ್ ಹಾಕಿ ಬೇಕು ಓಡಿಸ್ಬೇಕು ಹಂಗೈತೆ ಸರ್. ಗಾಡಿ ಪೆಟ್ರೋಲ್ ಹಾಕಿ ಓಡಿಸೋದು ಅಷ್ಟೇ, ಏನ್ ಖರ್ಚಿಲ್ಲ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಪೆಟ್ರೋಲ್, ಪೆಟ್ರೋಲ್ ಅಲ್ಲಿ ಏನು ಮೇಜರ್ ಇಶ್ಯೂಸೇ ಬರಲ್ಲ ಸರ್. ಆರಾಮಾಗಿ 4,00,000-5,00,000 ಓಡಿಸ್ಬೋದು ಆರಾಮಾಗಿ ಗಾಡಿ. ಓಕೆ. ಬೇಗ ರಿಪೇರ್ಸ್ ಇದು ಅದು ಏನು ಬರಲ್ಲ ಸರ್. ಸೊ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ, ಮ್ಯಾಗ್ನಾ ರೇರ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಇದೆ. ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಬಿಡಿ ಸರ್? 430 ಸ್ಲೈಟ್ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. 430 ಸ್ಲೈಟ್? 2013 ಮಾಡಲ್ ಸೆಕೆಂಡ್ ಓನರ್, ಕಮ್ಮಿ ಹೊಡಿದೆ ಸರ್, ಮಾಡ್ಕೊಡೋಣ ಸರ್, ಒಳ್ಳೆ ಪ್ರೈಸ್ಗೆ ಮಾಡ್ಕೊಡೋಣ. ಸೊ ನಿಸ್ಸಾನ್ ಟೀನಾ, ಸೊ ಇದು ಬಂದ್ಬಿಟ್ಟು 2.5 liter ಡೀಸೆಲ್ ಇಂಜಿನ್, V6 ಅಂತ ಹೇಳ್ಬಿಟ್ಟು, ಲಕ್ಸುರಿ ಸೆಡಾನ್ ವೆಹಿಕಲ್ ನೋಡ್ತಾ ಇರ್ಬೋದು. ಒಳ್ಳೆ ಒಂಥರ ಶಿಪ್ ತರ ಇದೆ ವೆಹಿಕಲ್, ಹೇಳಿ ಸರ್. ಸರ್ 2010 ಮಾಡಲ್ ಸಿಂಗಲ್ ಓನರ್, ಹೆಚ್ಚಾದ ರಿಜಿಸ್ಟ್ರೇಷನ್, ಕರ್ನಾಟಕ ಬರೀ ಟ್ಯಾಕ್ಸ್ ಕಸ್ಟಮರ್ 3,00,000 ಬರೀ ಟ್ಯಾಕ್ಸ್ ಪೇ ಮಾಡಿದ್ದಾನೆ ಕರ್ನಾಟಕಕ್ಕೆ. ಕಸ್ಟಮರ್ ವೆಹಿಕಲ್, ಕಸ್ಟಮರ್ ಕೋಟಿಂಗ್ ಪ್ರೈಸ್ ಬಂದು 1.5 lakh ಇದೆ, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಕರ್ನಾಟಕ ನಂಬರ್ ಎಲ್ಲ ಬಂದಿದೆ, ಬರೀ ನಂಬರ್ ಪ್ಲೇಟ್ ಆಗ್ಬೇಕು ಸರ್ ಅಷ್ಟೇ ಸರ್. ಬರೀ ನಂಬರ್ ಪ್ಲೇಟ್? ಬರೀ 3,00,000 ಟ್ಯಾಕ್ಸ್ ಪೇ ಮಾಡಿ ಸರ್ ಈ ಗಾಡಿಗೆ. ಓಕೆ ಓಕೆ. ಸಿಕ್ಸ್ ಸಿಲಿಂಡರ್ ಪೆಟ್ರೋಲ್ ವೇರಿಯಂಟ್ ಆಟೋಮೆಟಿಕ್ ಬಟನ್ ಸ್ಟಾರ್ಟ್, ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಐತೆ ಸರ್. ಸೊ ಇದು ಬಂದ್ಬಿಟ್ಟು ಲಕ್ಸುರಿ ಸೆಡಾನ್ ಅಂತಾನೆ ಹೇಳ್ಬೋದು, ಎಷ್ಟು ಉದ್ದ ಇದೆ ಅಂದ್ರೆ ಆ ಕಡೆಯಿಂದ ಈ ಕಡೆ ಕಾರ್ನರ್ ಗಂಟ ಇದೆ. ಸೊ ಒಂದು ಒಳ್ಳೆ ವೆಹಿಕಲ್. ಸೊ ಮಾರುತಿ ಸುಜುಕಿ LDI ವೇರಿಯಂಟ್, ಅದು ಕೂಡ ಡೀಸೆಲ್ ಗಾಡಿ, ರೈರ್ ಕಾರ್ ಅಂತಾನೆ ಹೇಳ್ಬೋದು. ಸರ್ 2013 ಸಿಂಗಲ್ ಓನರ್, ಬರೀ 78,000 ನೋಡಿದೆ ಸರ್. ಡೀಸೆಲ್ ವೇರಿಯಂಟ್, LDI ಪವರ್ ವಿಂಡೋಸ್ ಎಲ್ಲ ಫಿಟ್ಟೆಡ್ ಆಗಿದೆ. ಗಾಡಿ ಪ್ರೈಸ್ ಬಂದು ನಿಮ್ಗೆ ಒಂದು 4,30,000, ಅದನ್ನ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 13 ಮಾಡಲ್ ಅದು ಸಿಂಗಲ್ ಓನರ್, ಬರೀ 78,000 ರೆಕಾರ್ಡೆಡ್ ಓಡಿದೆ. ಗಾಡಿ ಎಲ್ಲ ಎಕ್ಸಲೆಂಟ್ ಕಂಡೀಷನ್ ಐತೆ ಸರ್. ಸೊ ಇದು ಬಂದ್ಬಿಟ್ಟು ಒಂದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಐತೆ ಸರ್. ಸೊ ಈ ಗಾಡಿಗೋಸ್ಕರ ಎಷ್ಟೊಂದ್ ಜನ ವೇಟ್ ಮಾಡ್ತಿರ್ತಾರೆ, ಆ ತರ ಗಾಡಿ ಇವತ್ತು ನಿಮ್ಗೆ ಜಾಯ್ಫುಲ್ ಕಾರ್ಸ್ ಅಲ್ಲಿ ಇದೆ. 100% ಆಗತ್ತೆ ಸರ್. ಓಕೆ. ಸಿಂಗಲ್ ಓನರ್ ಕಾರ್? ಸಿಂಗಲ್ ಓನರ್, ಲೋನ್ ಬೇಕವ್ರಿಗೆ ಲೋನ್ ಮಾಡ್ಸ್ಕೊಡ್ತೀನಿ, ಫುಲ್ ಕ್ಯಾಶ್ ಅಂದ್ರೆ ಫುಲ್ ಕ್ಯಾಶ್, ಹೆಂಗ್ ಬೇಕಾದ್ರೆ ಕೊಡ್ತೀನಿ ಸರ್. ಆರಾಮಾಗಿ ಈ ಗಾಡಿಗೆ 85% ಲೋನ್ 100% ಮಾಡ್ಸ್ಕೊಡ್ತೀನಿ ಸರ್. ಓಕೆ.
ಒಂದ್ ಎಕ್ಸುವಿ 500 ಡಬ್ಲ್ಯೂ ಬರೀ 40,000 ಅವ್ರಿಗೆ ತಗೊಂತೀರಿ, ಬನ್ನಿ ಬನ್ನಿ ಅವ್ರ ಹತ್ರ ರಿವ್ಯೂಸ್ ಕೇಳೋಣ. ಸರ್ ನಮಸ್ಕಾರ, ಕಂಗ್ರಾಚುಲೇಷನ್ಸ್ ಸರ್. ಸರ್ ಹೆಂಗೈತೆ ನಮ್ಮ ಜೋಫುಲ್ ಕಾರ್ಸ್ ಬಗ್ಗೆ ಹೆಂಗ್ ಗೊತ್ತೈತೆ ಸರ್ ನಿಮ್ಗೆ? ಸರ್ ಯೂಟ್ಯೂಬ್ ನೋಡ್ತಾ ಇದೆ, ನಾವು ಕಾರ್ ತಗೋಬೇಕು ಅಂತ. ಇಷ್ಟ ಆಯ್ತಾ ಸರ್ ನಿಮ್ಗೆ? ಇಲ್ಲ, ನಾನು ಸುಮಾರು ಹೆಚ್ಚು ಕಮ್ಮಿ ಒಂದ್ 100 ಗಾಡಿನೇ ನೋಡಿದ್ದೀನಿ ಅಂತ ಇಟ್ಕೊಳ್ಳಿ. 100 ಕಾರ್ಸ್ ನೋಡಿದ್ದೀರಾ? ನೋಡಿದ್ದೀನಿ ಸರ್, ಇಲ್ಲ ಅಂತಲ್ಲ, 2-3 ತಿಂಗಳಿಂದ ತುಂಬಾ ಹುಡುಕ್ತಾ ಇದೆ. ಹಂಗೆ ಯೂಟ್ಯೂಬ್ ನೋಡ್ತಾ ನಿಮ್ದು ಜೈಪುರ್ ಕಾರ್ಸ್ ಬಂತು ವಿಡಿಯೋ, ನೋಡ್ದೆ, ನೋಡಿ ಚೆಕ್ ಅಂತ ಬಂದು ಇದ್ ಮಾಡ್ದೆ. ಅದೇ ತರ ನೀವು ಹೆಂಗೆ ವಿಡಿಯೋ ಹೇಳಿದ್ರೆ ಆ ತರನೇ ಗಾಡಿನೂ ಇದೆ. ಹೌದೌದು, ಇದೆ ಅದೇ ತರ. ಹೌದೌದು, ನೀವ್ ಏನ್ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ 100% ಹಾಗೆ ಇದೆ ಗಾಡಿ. ಆಯ್ತಾ, ನಮ್ಗೆ ಲೈಕ್ ಆಯ್ತು, ಹಾಗೆ ನಾವು ಇದ್ ಮಾಡ್ಕೊಂಡು. ಓಕೆ ಸರ್, ಇನ್ನೂ ಚೆನ್ನಾಗಿ ರೆಫರ್ ಮಾಡಿ. ಹೌದು, ಖಂಡಿತ ಖಂಡಿತ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ನಾವು ಬೆಂಗಳೂರು ಮುಡ್ಲುಪಳ್ಳಿ. ಮುಡ್ಲುಪಳ್ಳಿ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನಮ್ ಯೂಟ್ಯೂಬ್ ಕನ್ನಡ ಕ್ಲಾಸ್ ಕಡೆಯಿಂದ ನಿಮ್ಗೆ ಕಂಗ್ರಾಚುಲೇಷನ್. ಹೌದೌದು, ಸ್ಪಂದಿಸಿದೀರಾ? ಅದೇ ಮೈನ್ ಅಲ್ವಾ? ಹೌದೌದು, ಮಾಡ್ಕೊಟ್ಟಿದ್ದೀರಾ ಸರ್. ಯಾರು ಇದ್ರೆ ಜೈಪುರ್ ಕಾರ್ಸ್ ಮೀಟ್ ಮಾಡಿ. ಖಂಡಿತ ಖಂಡಿತ ಸರ್, ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ. ಬಪ್ಪ ಒಂದಿನ 4 ಗಾಡಿ ಆಗ್ಲಿ. ಇಕ್ಕ ಪಸಿನ ಆ ಕಡೆ ಬಡಪನ್ ಕಡೆ ಇಟ್ಕೋ. ತಾಳಿ ತಾಳಿ. ಸೊ ನೋಡ್ತಾ ಇರ್ಬೋದು ಯಾವ ತರ ರಿವ್ಯೂ ಇತ್ತು ಅಂತ ಹೇಳ್ಬಿಟ್ಟು. ಸೊ ಕಸ್ಟಮರ್ ಇಂದಾನೇ ಡೈರೆಕ್ಟ್ ರಿವ್ಯೂ. ಸೊ ಕಾರು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬೇಕಾದ್ರೆ ಡೈರೆಕ್ಟ್ ಸರ್ದು ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳಿದ್ರು. ಸೊ ಇದೇ ತರ ನಿಮ್ಗೆ ಕಂಪ್ಲೀಟ್ ಆಗಿ ಜಾಯ್ಫುಲ್ ಕಾರ್ಸ್ ಇಂದ ನಿಮ್ಗೆ ಒಳ್ಳೊಳ್ಳೆ ಕಾರ್ಸ್ ಎಲ್ಲ ಇನ್ಫಾರ್ಮೇಶನ್ ಎಲ್ಲ ಬರ್ತಾನೆ ಇರುತ್ತೆ. ಎಂಟೈರ್ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ರೆಡಿಯಾಗಿರ್ತಾರೆ. ಅಂಡ್ ಓಕೆ, ಬಾಯ್, ಸಿ ಯು ನೆಕ್ಸ್ಟ್ ವೀಡಿಯೋ. ಥ್ಯಾಂಕ್ ಯು.